ಅದೇ ಅದಕ್ಕೆ ಕನ್ನಡದೇ ಅಲ್ಲಿ ಒಂದು ಪದನೂ ಇಲ್ಲ, ಬರೀ ಆ ಡೈಲಾಗ್ ಒಂದು ಬಿಟ್ಟರೆ ಕನ್ನಡ ಏನಿಲ್ಲ ಅದರಲ್ಲಿ, ಬರೀ ಹಿಂದಿನೇ. ಇವರು ಆ ಥರ ಏನೋ ಹಿಂದಿ ಬರೀಬೇಕು ಅಂದಿದ್ರೆ ಹಿಂದಿಲೇ ಹೋಗಿ ಮಾಡ್ಬೋದಿತ್ತು ಫಿಲ್ಮ್ನ. ಮತ್ತು ಬರೆಯೋಕೆ ಬರಲಿಲ್ಲ ಲಿರಿಕ್ ಅಂತಂದರೆ ಯಾರೋ ಹೊಸಬ್ರಿಗೆ ಚಾನ್ಸ್ ಕೊಟ್ಟರು ಆಗುತ್ತೆ. ಆ ಜೇಮ್ಸ್ ಫಿಲ್ಮ್ ಬಂದಿದೆ, ಆ ಜೇಮ್ಸ್ಗೆಲ್ಲ ಆಲೇ ಆರ್ ಆರ್ ಬಿಡ್ತಾ ಇದ್ದಾರೆ. ಅಷ್ಟು ಕೋಟಿ ಖರ್ಚು ಮಾಡಿ ಪಾಪ ಪುನೀತ್ ರಾಜ್ಕುಮಾರ್ ಇಲ್ಲ ಅಂದ್ಬಿಟ್ಟು ಜೇಮ್ಸ್ ರಿಲೀಸ್ ಮಾಡಿದ್ರು. ತಿರ್ಗಿ ಆಲೇ 2 ವರ್ಷದಿಂದ ಪೋಸ್ಟ್ ಮಾಡೋ ಆಡ್ಕೊ ಬಂದವ್ರಿಗೆ ಇನ್ನು 2 ತಿಂಗಳು ಪೋಸ್ಟ್ ಮಾಡ್ ಮಾಡೋಕ್ಕಾಗಲ್ವಾ ಥರ ಆಗ್ತದೆ ಅಷ್ಟೇ. ಅದನ್ನು ಅದರಲ್ಲೂ ಅರ್ಧ ಆಲ್ಮೋಸ್ಟ್ ಆ ಸಾಂಗಲ್ಲಿ ಹಿಂದಿನ ಇತ್ತು, ಬಿಡಿ ನಮ್ಮ ಕನ್ನಡ ಫಿಲ್ಮ್ ಅಂತ ಹೋಗಿ ನೋಡಿದ್ವಿ, ಈಗ ಯಾಕೋ ನಮ್ಗೆ ನೋಡೋಕೆ ಮನಸ್ಸೇ ಇಲ್ಲ ಸಾಂಗ್. ಅದೇ ಫಿಲ್ಮ್ ನೋಡ್ಬೇಕಂತ ಇಷ್ಟ ಇತ್ತು, ಇವ್ರು ಹಿಂದಿ ಇದು ಮಾಡಿರೋದಕ್ಕೋಸ್ಕರ ನಾವು ನೋಡಲ್ಲ ನಾ ಅಷ್ಟು ಫಿಲ್ಮೇ ನೋಡಲ್ಲ. ಅದೇ ಅದಕ್ಕೆ ಕನ್ನಡದೇ ಅಲ್ಲಿ ಒಂದು ಪದನೂ ಇಲ್ಲ, ಬರೀ ಆ ಡೈಲಾಗ್ ಒಂದು ಬಿಟ್ಟರೆ ಕನ್ನಡ ಏನಿಲ್ಲ ಅದರಲ್ಲಿ, ಬರೀ ಹಿಂದಿನೇ. ಇವರು ಆ ಥರ ಏನೋ ಹಿಂದಿ ಬರೀಬೇಕು ಅಂದಿದ್ರೆ ಹಿಂದಿಲೇ ಹೋಗಿ ಮಾಡ್ಬೋದಿತ್ತು ಫಿಲ್ಮ್ನ. ಮತ್ತು ಬರೆಯೋಕೆ ಬರಲಿಲ್ಲ ಲಿರಿಕ್ ಅಂತಂದರೆ ಯಾರೋ ಹೊಸಬ್ರಿಗೆ ಚಾನ್ಸ್ ಕೊಟ್ಟರು ಆಗುತ್ತೆ. ಆ ಜೇಮ್ಸ್ ಫಿಲ್ಮ್ ಬಂದಿದೆ, ಆ ಜೇಮ್ಸ್ಗೆಲ್ಲ ಆಲೇ ಆರ್ ಆರ್ ಬಿಡ್ತಾ ಇದ್ದಾರೆ. ಅಷ್ಟು ಕೋಟಿ ಖರ್ಚು ಮಾಡಿ ಪಾಪ ಪುನೀತ್ ರಾಜ್ಕುಮಾರ್ ಇಲ್ಲ ಅಂದ್ಬಿಟ್ಟು ಜೇಮ್ಸ್ ರಿಲೀಸ್ ಮಾಡಿದ್ರು. ತಿರ್ಗಿ ಆಲೇ 2 ವರ್ಷದಿಂದ ಪೋಸ್ಟ್ ಮಾಡೋ ಆಡ್ಕೊ ಬಂದವ್ರಿಗೆ ಇನ್ನು 2 ತಿಂಗಳು ಪೋಸ್ಟ್ ಮಾಡ್ ಮಾಡೋಕ್ಕಾಗಲ್ವಾ ಥರ ಆಗ್ತದೆ ಅಷ್ಟೇ. ಅದನ್ನು ಅದರಲ್ಲೂ ಅರ್ಧ ಆಲ್ಮೋಸ್ಟ್ ಆ ಸಾಂಗಲ್ಲಿ ಹಿಂದಿನ ಇತ್ತು, ಬಿಡಿ ನಮ್ಮ ಕನ್ನಡ ಫಿಲ್ಮ್ ಅಂತ ಹೋಗಿ ನೋಡಿದ್ವಿ, ಈಗ ಯಾಕೋ ನಮ್ಗೆ ನೋಡೋಕೆ ಮನಸ್ಸೇ ಇಲ್ಲ ಸಾಂಗ್. ಅದೇ ಫಿಲ್ಮ್ ನೋಡ್ಬೇಕಂತ ಇಷ್ಟ ಇತ್ತು, ಇವ್ರು ಹಿಂದಿ ಇದು ಮಾಡಿರೋದಕ್ಕೋಸ್ಕರ ನಾವು ನೋಡಲ್ಲ ನಾ ಅಷ್ಟು ಫಿಲ್ಮೇ ನೋಡಲ್ಲ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.